ಇನ್ನು ತೆಲಂಗಾಣದಲ್ಲಿ ಚುನಾವಣಾ ಅಧಿಕಾರಿಗಳಿಂದ ದಿಢೀರ್ ದಾಳಿಯಾಗಿದೆ ಮಾಜಿ ಸಚಿವ ಎನ್ ಎಚ್ ಶಿವಶಂಕರ್ ರೆಡ್ಡಿ ತಂಗಿದ್ದಂಥ ರೂಮ್ನಲ್ಲಿ ಶೋಧ ಕಾರ್ಯಾಚರಣೆ ನಡೀತಾ ಇದೆ ತೆಲಂಗಾಣದ ಮುಳುಗು ತಾಲೂಕಿನಲ್ಲಿ ಅಧಿಕಾರಿಗಳಿಂದ ಶೋಧ ಕಾರ್ಯಾಚರಣೆ ನಡೀತಾ ಇದ್ದು ಕಾಂಗ್ರೆಸ್ ಅಭ್ಯರ್ಥಿ ಪರ ಚುನಾವಣೆ ಪ್ರಚಾರದ ವೇಳೆ ಈ ರೀತಿಯ ಅಂತ ದಾಳಿಯಾಗಿದೆ ಮಾಜಿ ಸಚಿವ ಶಿವಶಂಕರ್ ರೆಡ್ಡಿ ಅವರು ತಂಗಿದ್ದಂಥ ರೂಮ್ ಮೇಲೆ ಈ ರೀತಿಯಂಥ ದಾಳಿಯಾಗಿದ್ದು ಚುನಾವಣಾ ಉಸ್ತುವಾರಿ ಇರ್ಬೋದು ಅಥವಾ ಚುನಾವಣೆ ಕೆಲಸಕ್ಕೆ ಅವರು ಇರ್ಬೋದು ಮೆಹಬೂಬಾದ್ ಮೆಹಬೂಬಾಬಾದ್ ಕ್ಷೇತ್ರದ ಉಸ್ತುವಾರಿಯಾಗಿ ಚುನಾವಣಾ ಪ್ರಚಾರ ಮಾಡ್ತಿದ್ದಂಥ ಶಿವಶಂಕರ್ ರೆಡ್ಡಿ ಈಗ ಅವರ ಇದ್ದಂಥ ತಂಗಿದ್ದಂಥ ರೂಮಿನ ಮೇಲೆ ಈಗ ಚುನಾವಣಾ ಅಧಿಕಾರಿಗಳು ದಾಳಿ ಮಾಡಿದ ತೆಲಂಗಾಣದಲ್ಲಿ ಚುನಾವಣೆ ನಡೀತಾ ಇದೆ ನೋಡ್ಬೋದು ಶಿವಶಂಕರ ರೆಡ್ಡಿ ಅವರು ಕೂಡ ಅಲ್ಲೇ ಇದ್ದಾರೆ ಅವರು ಚುನಾವಣಾ ಉಸ್ತುವಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅಧಿಕಾರಿಗಳು ಅಂದರೆ ಚುನಾವಣಾ ಅಧಿಕಾರಿಗಳು ಬಹುಶಃ ಆಯೋಗದ ಅಧಿಕಾರಿಗಳು ದಿಢೀರಾಗಿ ದಾಳಿ ಮಾಡಿದ್ದಾರೆ ಅವರಿಗೂ ಕೂಡ ಸ್ವಲ್ಪ ಅಚ್ಚರಿಯಾಗಿದೆ ಏನಾಗ್ತಿದೆ ಅಂತ ಗೊತ್ತಾಗುವಷ್ಟರಲ್ಲಿ ನೇರವಾಗಿ ದಾಳಿ ಕೂಡ ಆಗಿದೆ ಹಾಗಾಗಿ ಒಂದು ಕಡೆಗೆ ಅಧಿಕಾರಿಗಳಿಂದ ಪರಿಶೀಲನೆ ನಡೀತಾ ಇದೆ ಇನ್ನೊಂದು ಕಡೆ ದೃಶ್ಯದಲ್ಲಿ ನಾವು ಅವ್ರ ರೂಮನ್ನು ಅಧಿಕಾರಿಗಳೇ ಡೋರ್ ಓಪನ್ ಮಾಡ್ತಾ ಇರುವಂಥ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಒಟ್ಟಲ್ಲಿ ಈ ದಾಳಿಯಿಂದಾಗಿ ಹೊಸ ಹೊಸ ರೀತಿಯಂಥ ಚರ್ಚೆಗಳು ಕೂಡ ಸಹಜವಾಗಿ ಹುಟ್ಟಾಗುತ್ತೆ ಅದಕ್ಕೆ ಈಗಾಗಲೇ ಕಾಂಗ್ರೆಸ್ ಇದನ್ನು ವಿರೋಧಿಸ್ತಾ ಇದ್ದಾರೆ ಈ ರೀತಿ ವ್ಯಂಜನ್ ಪಾಲಿಟಿಕ್ಸ್ ಮಾಡ್ತಿದ್ದಾರೆ ದ್ವೇಷ ರಾಜಕಾರಣವನ್ನು ಮಾಡ್ತಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ ಅಥವಾ ಅಧಿಕಾರಿಗಳು ನಾವು ನಮ್ಮ ಕೆಲಸವನ್ನು ಮಾಡ್ತಿದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಇದ್ರ ಜೊತೆ ಜೊತೆಗೆ ಇನ್ನೊಂದು ವಿಷಯದಲ್ಲಿ ನೋಡ್ಬೋದು ಶಿವಶಂಕರ್ ರೆಡ್ಡಿ ಅವರು ತಂಗಿದಂಥ ರೂಮಲ್ಲಿ ತಂಗಿದ್ದು ಅವರ ಲ್ಯಾಪ್ಟಾಪ್ಗಳನ್ನು ಬ್ಯಾಗ್ಗಳನ್ನು ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ